ಸ್ನೇಹಿತರೆ ನಮಸ್ಕಾರ. ನಮ್ಮ ಗಾಂಧಿ ಬಜಾರಲ್ಲಿ ಸಿದ್ದಯ್ಯ ರಸ್ತೆಯಲ್ಲಿ ಶ್ರೀ ರೇಣುಕಾ ದರ್ಶಿನಿ ಆ್ಯಂಡ್ ಚಾಟ್ಸ್ ಅಂತ ಒಳ್ಳೆ ದರ್ಶಿನಿ ಇದು. ಇನ್ಸ್ಟಾಗ್ರಾಮಲ್ಲಿ ಇವರು ವಿನಯ್ ಅಂತ ಈ ಪ್ಲೇಸ್ನ ಸಜೆಸ್ಟ್ ಮಾಡಿದ್ದು. ಸೊ ಒಂದು ವಾರದಿಂದ ಇಲ್ಲಿ ಎಲ್ಲ ತಿಂಡಿಗಳು ಮತ್ತು ಸಂಜೆ ಚಾಟ್ಸ್ನ ಎಲ್ಲದೂ ಟೇಸ್ಟ್ ಮಾಡಿದ್ವಿ. ತುಂಬ ಖುಷಿಯಾಯಿತು. ಟೇಸ್ಟು ಚೆನ್ನಾಗಿದೆ, ಕ್ವಾಂಟಿಟಿ ಚೆನ್ನಾಗಿದೆ, ಹಾಗೆ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಇಲ್ಲಿ ಸ್ಪೆಷಲ್ ಏನು ಅಂತ ಹೇಳಿದ್ರೆ ಪೂರಿ ಬನ್ಸ್ ಆಗಲಿ ಮತ್ತು ವಡೆ ಆಗಲಿ ನಾವು ಆರ್ಡ್ರ್ ಕೊಟ್ಟಮೇಲೆ ಫ್ರೆಶ್ಶಾಗಿ ಬಿಸಿಯಾಗಿ ಮಾಡಿಕೊಡ್ತಾರೆ, ಬಿಸಿ ಬಿಸಿಯಾಗಿ. ಇದು ತುಂಬ ಖುಷಿಯಾಯಿತು. ಮತ್ತು ಇಲ್ಲಿ ಇವರು 18 ವರ್ಷದಿಂದ ಬಿಸ್ನೆಸ್ನ ನಡೆಸ್ತಾ ಇದ್ದಾರೆ. ಹಾಗೆ ಇಲ್ಲಿ ಬೆಳಗ್ಗೆ 8:30 ಮಧ್ಯಾಹ್ನ 12 ಗಂಟೆ ತನಕ ತಿಂಡಿ ಸಿಗುತ್ತೆ. ಹಾಗೆ ಸಂಜೆ 5:30 9:30-10 ಗಂಟೆ ತನಕ ಸ್ನ್ಯಾಕ್ಸ್ ಮಾಡ್ತಾರೆ. ಮಸಾಲೆ ಪುರಿ, ಪಾನಿಪುರಿ ಈ ಥರ ಎಲ್ಲ ಸ್ನ್ಯಾಕ್ಸ್ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಸ್ನ್ಯಾಕ್ಸು ಕೂಡ. ಹಾಗೆ ಇಲ್ಲಿ ನನಗೆ ತುಂಬ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಇವ್ರದ್ದು ಪೂರಿ ಮತ್ತು ರೈಸ್ ಐಟಮ್ಗಳು ತುಂಬ ಇಷ್ಟ ಆಯಿತು. ರೈಸಲ್ಲೂ ಅದರಲ್ಲೂ ಇವ್ರದ್ದು ವೈಟ್ ಗಿ ರೈಸು, ಪಲಾವು ಮತ್ತು ಟೊಮೊಟೊ ರೈಸ್ ಬಾತ್ ಅಂತ ಮಾಡ್ತಾರೆ. ಅದಂತೂ ಸಖತ್ತಾಗಿತ್ತು, ನಿಮ್ಮ ಟ್ರೈ ಮಾಡಲೇಬೇಕಿತ್ತು. ಮಂಜಾನಂದು ಹೋಟ್ಲಲ್ಲಿ ಯಾವಾಗಲೂ ತಿಂಡಿ ತುಂಬ ಸೂಪರ್, ಆ ರೀತಿ ತಿಂಡಿಗಳು ತುಂಬ ಚೆನ್ನಾಗಿರುತ್ತೆ. ಮತ್ತು ಬಿಸಿ ಬಿಸಿ ಕೊಡ್ತಾರೆ. ಯಾವುದೇ ಹೋಟ್ಲಲ್ಲಿ ಹೋದ್ರು ನಾವು ಯಾವುದೇ ಕ್ಯಾಂಟೀನ್ ಸಣ್ಣ ಕ್ಯಾಂಟೀನ್ಗೆ ಹೋದ್ರೆ ಅವರು ಲೇಟ್ ಆಗಿ ಮತ್ತು ಸರ್ವಿಸು ಲೇಟ್, ಬಟ್ ಮಂಜಾನಂದು ಬಂದಾಗ ಯಾವಾಗಲೂ ಸರ್ವಿಸ್ ಫಾಸ್ಟ್, ಅಷ್ಟೇ ರುಚಿಯಾಗಿರುತ್ತೆ, ಅಷ್ಟೇ ಶುಚಿಯಾಗಿರುತ್ತೆ. ಆದರೂ ಅವ್ರ ಅಂಗಡಿ ಸಣ್ಣದಿದ್ರು ನಾವು ಹೊರಗಡೆ ಬಂದು ಇವಾಗ ಕುತ್ಕೊಂತಿದ್ದೀವಿ ಅಂದರೆ ಆ ಅಂಗಡಿ ರುಚಿಗೆ ಮತ್ತು ಶುಚಿಗೆ ನಾವು ಇಲ್ಲಿ ಬರ್ತಾ ಇದ್ದೀವಿ. ಸಂಜೆ ಪಾನಿಪುರಿ ಆದ್ರೂ ಅವ್ರದ್ದು ಅಷ್ಟು ಟೇಸ್ಟ್ ಆಗಿ ಚೆನ್ನಾಗಿರುತ್ತೆ. ಪಾನಿಪುರಿ, ದಹಿ ಪುರಿ, ಮಸಾಲ ಪುರಿ ಎಲ್ಲದೂ ಮಾಡ್ತಾ ಇದ್ದಾರೆ. ಬಟ್ ಸಂಜೆ ಬೆಳಗ್ಗೆ ಅವರು ಯಾವಾಗಲೂ ಬಿಸಿನೇ, ನಾವು ಅವ್ರ ಹೋಟ್ಲಲ್ಲಿ ತಿಂದು ನಾವು ಇನ್ನೂ ಫುಲ್ ಬಿಸಿ ಆಗ್ಬಿಟ್ಟಿದ್ವಿ. ಸ್ಪೆಷಲ್ ಏನಂತಂದ್ರೆ ಬನ್ಸ್ನ ನಾವು ಆರ್ಡರ್ ಕೊಟ್ಟಮೇಲೆ ರೆಡಿ ಮಾಡಿ ಕೊಡೋದೇ ಇವ್ರ ಸ್ಪೆಷಲ್. ಬಿಸಿ ಬಿಸಿ ಬನ್ಸ್ ನಮ್ಮ ಜೀವನದಲ್ಲಿ ಎಲ್ಲೂ ತಿಂದಿಲ್ಲ, ಇದೇ ಫಸ್ಟ್ ಟೈಮ್. ನೀವು ಎಷ್ಟೊತ್ತಿಗೆ ಬರೀ ಬಿಸಿ ಬನ್ಸ್ ಸಿಗುತ್ತೆ? ನಮಗೆ ಇಲ್ಲಿ ಪೂರಿ ಅಂದ್ರೆ ಭಾರಿ ಇಷ್ಟ. ಪೂರಿ ಮತ್ತೆ ಉದ್ದಿನ ವಡೆ ತರ ಬೋಂಡ ಮಾಡ್ತಾರೆ, ಅದು ಭಾರಿ ಚೆನ್ನಾಗಿರುತ್ತೆ. ನಾವು ಒಂದು 12-13 ವರ್ಷದಿಂದ ಬಂದಿಲ್ಲಿ ತಿಂಡಿ ತಿಂತೀವಿ. ರೈಸ್ ಬಾತು, ಇಡ್ಲಿ, ವಡೆ, ಸಾಂಬಾರು ಎಲ್ಲ ಐಟಮ್ಸು ತುಂಬ ಚೆನ್ನಾಗಿರುತ್ತೆ. ನಾವು ಹಂಗೂ ಹಿಂಗೂ ಡೈಲಿ ಬಂದು ತಿಂತಾ ಇರ್ತೀವಿ. ಸ್ನೇಹಿತರೆ, ಇಲ್ಲಿನ ಅಡ್ರೆಸ್ ಮತ್ತು ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ಗೆ ಹಾಕಿದ್ದೀನಿ. ನೀವು ವಿಸಿಟ್ ಮಾಡಿ ನಿಮ್ಮ ಅನಿಸಿಕೆನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆಗಿ ಶೇರ್ ಕೊಡಿ, ಹಾಗೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮೇರಾ ನಾಮ ಜೋಗರಾಜ್, ಮೇ ಡೆಲ್ಲಿ ಯಹಾಂ ಪರ್ ಆತಾ ಹೂ ನಾಸ್ತಾ ಕರ್ನೆ ಕೆ ಲಿಯೇ ಬಹುತ್ ಅಚ್ಛಾ ನಾಸ್ತಾ ಬನಾತೆ ಹೈ. ಬನ್ಸ್, ಇಡ್ಲಿ, ಪೂರಿ, ರೈಸ್, ಪಲಾವ್ ಯೇ ಭಿ ಬಹುತ್ ಅಚ್ಛಾ ಹೈ, ಅಭಿ ಟೀ ಪೀ ರಹಾ ಹೂ ಇನ್ಕಾ. ಹೋಟೆಲ್ ಮಾಡಿ 18 ವರ್ಷ ಆಯಿತು. 18 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಬೆಳಿಗ್ಗೆ ಹೋಟೆಲ್ ಇದೆ, ಸಂಜೆ ಪಾನಿಪುರಿ ಇದೆ, ಇಡ್ಲಿ, ವಡೆ, ಪೂರಿ, ಬನ್ಸ್, ರೈಸ್ ಬಾತು, ಲೆಮನ್ ರೈಸು, ಕೊಂಡ ಸೊಪ್ಪು, ಸಂಡೆ ಸ್ಪೆಷಲ್ ಅಂತ ಕಡಬು ಮಾಡ್ತೀವಿ. ಹಾಗೂ ಮತ್ತೆ ಬಿಸಿ ಬಿಸಿ ಪೂರಿ ಬನ್ಸ್ ಎಲ್ಲ ನಮ್ಮಲ್ಲಿ ಏನಂದ್ರೆ ವಿಶೇಷ ಏನಂದ್ರೆ ಪ್ರತಿ ಸರಿ ಯಾರೇ ಎಷ್ಟೇ ಪಾರ್ಸಲ್ ಆರ್ಡರ್ ಆಗಲಿ ಇಲ್ಲೇ ಆಗಲಿ ಯಾವುದೇ ಬಂದ್ರು ಎಲ್ಲ ಬಿಸಿ ಬಿಸಿಯಾಗಿ ಹಾಕೊಡೋದು. ಅದರಿಂದ ಯಾವಾಗ ಎಷ್ಟೊತ್ತಿಗೆ ಇದ್ರು 9:00-12:00 ಬಿಸಿಯಾಗಿ ಕೊಡ್ತೀವಿ. ಸಂಜೆ 5:30-9:30 ತನಕ ಮಸಾಲೆ ಪುರಿ, ಪಾನಿಪುರಿ, ಬೇಲ್ಪುರಿ, ಶೇವ್ಪುರಿ, ದಹಿಪುರಿ ಅಂತ ಎಲ್ಲ ಕೊಡ್ತಾ ಇರ್ತೀವಿ. ನೀವು ಒಮ್ಮೆ ತಿಂದು ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ, ನಾವು ಹೆಚ್ಚಿಗೆ ಹೇಳೋದಕ್ಕಿಂತ ನೀವು ತಿಂದು ನೋಡಿದ್ರೆ ಒಮ್ಮೆ ಭೇಟಿ ಕೊಟ್ಟು ತಿಂದು ನೋಡಿದಾಗ ಅದರ ಸಾದಾ ರುಚಿ ಅಭಿರುಚಿ ಹೇಗಿರುತ್ತೆ ಅಂತ ನಿಮ್ಗೆ. ಇಲ್ಲೊಂದು ಬಾರಿ ಚೆನ್ನಾಗಿ ಅದ್ಭುತವಾಗಿ ತಿಂಡಿ ಮಾಡ್ತಾರೆ. ಇಲ್ಲಿ 8:30 ಸ್ಟಾರ್ಟ್ ಆಗಿ ಮತ್ತೆ 12:30 ಮುಗಿಯುತ್ತೆ. ಮತ್ತೆ ಬಿಸಿ ಬನ್ಸು, ಬಿಸಿ ಪೂರಿ, ಇಡ್ಲಿ, ವಡೆ, ಸಾಂಬಾರು, ಬೋಂಡಾ ಅದೆಲ್ಲ ಮಾಡ್ತಾರೆ.